ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲರಿಗೂ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಇತ್ತೀಚೆಗೆ ಆಗಿರುವಂಥ ಕೆಲ ಬೆಳವಣಿಗೆಗಳು ಹಲವು ಮಿಲಿಯನ್ ಗಟ್ಟಲೆ ಡಿಮ್ಯಾಟ್ ಅಕೌಂಟ್ಗಳು ಹೊಸದಾಗಿ ಆರಂಭ ಆಗಿರೋದಿದೆ ಎರಡು ಸಾವಿರದ ಇಪ್ಪತ್ತರಿಂದ ಜನ ಕಲಿತಿರುವ ಪಾಠ ಅದು ಇದರ ಜೊತೆ ಜೊತೆಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ನೀವು ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಹೇಗೆ ಆರಂಭ ಮಾಡಬೇಕು ಹೇಗೆ ಮೋಸ ಹೋಗಬಾರದು ಲಾಸ್ ಮಾಡಿಕೊಳ್ಳದ ಹಾಗೆ ನಮ್ಮ ಹಣವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದಕ್ಕೆ ಹಲವು ಟಿಪ್ಸ್ಗಳಿದೆ ಆ ಟಿಪ್ಸ್ಗಳು ಅನುಭವದಿಂದ ಮಾತ್ರ ಬರೋದಕ್ಕೆ ಸಾಧ್ಯ ಆದರೆ ಕೆಲವು ಸೀಕ್ರೆಟ್ಗಳಿವೆ ಆ ಸೀಕ್ರೆಟ್ಗಳು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಕಂಪನಿಯ ಶೇರ್ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ನೂರ ತೊಂಬತ್ತೇಳು ರೂಪಾಯಿ ಆಸುಪಾಸ್ನಲ್ಲಿತ್ತು ಈಗ ಇಪ್ಪತ್ತೇಳು ದಿನಗಳ ಬಳಿಕ ಈಗ ಎಷ್ಟಿದೆ ಗೊತ್ತಾ ಇನ್ನೂರ ಅರವತ್ತು ರೂಪಾಯಿ ಅಲ್ಲಿಗೆ ಹತ್ತತ್ರ ಅರವತ್ತೈದು ರೂಪಾಯಿ ಹೈಕ್ ಹೆಂಗಾಯ್ತು ಯಾಕೆ ಚೇಂಜ್ ಆಯಿತು ಹೇಗೆ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಯಾವುದು ಲಾಭ ತಂದು ಕೊಡಬಹುದು ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಥವಾ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕಾ ಬೇಡವಾ ಅನ್ನೋದನ್ನ ಹೇಗೆ ಡಿಸೈಡ್ ಮಾಡಬೇಕು ಅನ್ನೋದನ್ನು ಕೆಲ ಎಕ್ಸಾಂಪಲ್ಗಳ ಮುಖೇನ ನಾನು ಹೇಳ್ತೀನಿ ಮೊದಲನೇದು ಆರ್ ಎಲ್ ಕಂಪನಿಯ ಶೇರ್ ಹತ್ತತ್ರ ಅರವತ್ತೈದು ರೂಪಾಯಿ ಇಪ್ಪತ್ತೇಳು ದಿನದಲ್ಲಿ ಜಾಸ್ತಿ ಆಗಿದೆ ಆಕ್ಸಿಸ್ ಬ್ಯಾಂಕ್ನ ಶೇರ್ ಒಂದೇ ದಿನದಲ್ಲಿ ಐವತ್ತು ರೂಪಾಯಿ ಹೆಚ್ಚಿಗೆ ಆಗಿದೆ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದ್ದಿದ್ದು ಈಗ ಏಳ್ನೂರ ಎಂಬತ್ತೊಂದು ರೂಪಾಯಿಗೆ ಏರಿಕೆ ಆಗಿದೆ ಇವು ಒಂದು ಒಂದೆರಡು ಸುದ್ದಿಗೆ ಸಂಬಂಧಪಟ್ಟ ಬೆಳವಣಿಗೆಗಳಿವು ನೋಡಿ ವಿ ಆರ್ ಎಲ್ ಕಂಪ್ನಿದ್ ಏನಾಯಿತು ಅಂತ ನಾನು ಹೇಳ್ತೀನಿ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಜನವರಿ ಇಪ್ಪತ್ತೆಂಟನೇ ತಾರೀಕು ಒಂದು ಪತ್ರಿಕಾ ಪ್ರಕಟಣೆ ಹೊರಬಿತ್ತು ಏನಪ್ಪಾ ಅದು ಅಂತ ಅಂದರೆ ಪ್ರೊಮೋಟರ್ಸ್ ಹೋಲ್ಡಿಂಗ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ತಾರವರು ಅಂತ ಅಂದ್ರೆ ಮಾರ್ಕೆಟ್ನಿಂದ ಶೇರ್ಗಳನ್ನು ಬೈ ಬ್ಯಾಕ್ ಮಾಡ್ತಾರೆ ಅಂತ ಅದಾಗಿ ಇಪ್ಪತ್ತೇಳು ದಿನದಲ್ಲಿ ಹತ್ತತ್ರ ಮೂವತ್ತ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿದೆ ಫೆಬ್ರವರಿ ಇಪ್ಪತ್ತ ಐದು ಅಂತ ನಾವು ನೋಡಿದಾಗ ಈಗ ಶೇರ್ನ ಬೆಲೆ ಇನ್ನೂರ ಅರವತ್ತೆರಡು ರೂಪಾಯಿ ಜನವರಿ ಇಪ್ಪತ್ತೆಂಟನೇ ತಾರೀಕು ಇದ್ದಿದ್ದು ನೂರ ತೊಂಬತ್ತೇಳು ರೂಪಾಯಿ ಆಕ್ಸಿಸ್ ಬ್ಯಾಂಕ್ನದ್ದು ನಿನ್ನೆ ಮಧ್ಯಾಹ್ನಕ್ಕಿದ್ದಿದ್ದು ಏಳನೂರ ಇಪ್ಪತ್ತೊಂಬತ್ತು ರೂಪಾಯಿ ಪೈಸೆ ಈಗ ಏಳುನೂರ ಎಂಬತ್ತೊಂದು ರೂಪಾಯಿ ಯಾಕೆ ಅನ್ನೋದನ್ನ ನಾವು ಗಮನಿಸಬೇಕು ವಿಲ್ ಹೇಳಿದ್ನಲ್ವಾ ಅವರು ಪ್ರೊಮೋಟರ್ ಶೇರಿಂಗ್ ಅನ್ನು ಹೆಚ್ಚಿಗೆ ಮಾಡಿಕೊಂಡ್ರು ಹೀಗಾಗಿ ಮಾರ್ಕೆಟ್ನಲ್ಲಿ ಶೇರ್ಗಳಿಗೆ ಡಿಮಾಂಡ್ ಹೆಚ್ಚಿಗೆ ಆಗ್ತಾ ಹೋಯ್ತು ಹೂಡಿಕೆದಾರರ ಸಂಖ್ಯೆ ಅದು ಆಲ್ಮೋಸ್ಟ್ ಆ ಶೇರ್ಗಳ ಬೆಲೆ ಹೇರಿಕೆ ಆದಂತೆ ಆದಂತೆ ಹೂಡಿಕೆದಾರರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಹೋಯ್ತು ಈಗ ಇನ್ನೂರ ಅರವತ್ತೆರಡು ರೂಪಾಯಿಗೆ ಬಂದಿದೆ ಇದರಿಂದ ನಾವು ಕಲಿಬೇಕಾಗಿರೋದು ಅಂತ ಅಂದರೆ ಕೆಲ ಬೆಳವಣಿಗೆಗಳು ಕೆಲ ಲಾಭಗಳು ನಿಮಗೆ ಸಿಗೋದು ತಾತ್ಕಾಲಿಕ ಅಂದರೆ ನಿಮಗದು ಹೀಗೆ ಬೆಳ್ಕೊಂಡು ಹೋಗುತ್ತೆ ಅಂತ ಇರೋದಿಲ್ಲ ಎಲ್ಲ ಒಂದು ಕಡೆ ಸ್ಟಾಗ್ನೆಂಟ್ ಆಗಬಹುದು ಇಳಿಯಬಹುದು ಆದರೆ ಇಪ್ಪತ್ತೇಳು ದಿನದಲ್ಲಿ ಮೂವತ್ತೈದು ಪರ್ಸೆಂಟ್ ಹತ್ತತ್ರ ಗ್ರೋತ್ ನಿಮಗೆ ಬಂತು ಅನ್ನೋದಾದರೆ ಶಾರ್ಟ್ ಟರ್ಮ್ ಸೆಲ್ಲಿಂಗ್ ಮಾಡೋರಿಗೆ ಎಷ್ಟು ಲಾಭ ಆಗಬಹುದು ಯೋಚನೆ ಮಾಡಿ ಆಕ್ಸಿಸ್ ಬ್ಯಾಂಕ್ನದ್ದು ಏನಾಯಿತು ಅಂತ ನೀವು ಕೇಳಿದರೆ ಸರ್ಕಾರ ಒಂದು ನಿರ್ಣಯ ಕೈಗೊಳ್ಳುತ್ತು ಈ ಹಿಂದೆ ಸರ್ಕಾರಿ ಬ್ಯಾಂಕ್ಗಳು ಸಲ್ಲಿಸ್ತಾ ಇದ್ದ ಕೆಲ ಸೇವೆ ಪೆನ್ಷನ್ ಇರಬಹುದು ಜನ್ಧನ್ ಖಾತೆಗಳ ವಿಚಾರದಲ್ಲಿ ಆಗ್ತಾ ಇದ್ದಂತಹ ಕೆಲ ಡೆವಲಪ್ಮೆಂಟ್ಗಳು ಇರಬಹುದು ಇದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಮಾತ್ರ ಸಿಗ್ತಾ ಇದ್ದ ಸೇವೆಯನ್ನ ಪ್ರೈವೇಟ್ ಬ್ಯಾಂಕ್ಗಳು ಒದಗಿಸಬಹುದು ಅನ್ನೋದಾಯ್ತು ಆ ಸುದ್ದಿ ಅಂದ್ರೆ ನಿರ್ಬಂಧ ಏನಿತ್ತು ನಿರ್ಬಂಧವನ್ನ ತೆರವುಗೊಳಿಸಿದ ಬೆನ್ನಿಗೆನೇ ಆಕ್ಸಿಸ್ ಬ್ಯಾಂಕ್ನ ಶೇರ್ನಲ್ಲಿ ಐವತ್ತು ರೂಪಾಯಿಯ ಬದಲಾವಣೆ ಆಗಿದೆ ಇದು ಹೀಗೆ ಮುಂದುವರಿಯುತ್ತಾ ಯಾವುದೇ ಗ್ಯಾರಂಟಿ ಇಲ್ಲ ಆದರೆ ಆ ಸುದ್ದಿ ಬಂದ ಬೆನ್ನಿಗೆ ನೀವು ಅನಲೈಸ್ ಮಾಡೋರಾದ್ರೆ ಪ್ರೈವೇಟ್ ಬ್ಯಾಂಕ್ಗಳ ಶೇರ್ನ ಬಗ್ಗೆ ನೀವು ಕಲಿಬೇಕಾಗಿತ್ತು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕೂ ಮುನ್ನ ನೀವು ಈ ತರದ ಸ್ಟಾಕ್ನ ಪಾಠವನ್ನು ಕಲಿಬೇಕು ಅನ್ನೋದಾದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ಗಿಂತ ಬೇರೆ ಆಯ್ಕೆ ನಿಮಗಿಲ್ಲ ಯಾಕೆ ಗೊತ್ತಾ ಒಂದು ವೇಳೆ ನಿಮ್ಗೆ ಹುಷಾರಿಲ್ಲ ಅಂತ ಮಂತ್ರವಾದಿ ಮಂತ್ರಿವಾದಿ ಹತ್ರ ಹೋದ್ರೆ ನಿಮಗೆ ಸೊಲ್ಯೂಷನ್ ಸಿಗುತ್ತಾ ಒಬ್ಬ ವೈದ್ಯನ ಹತ್ರ ಹೋದ್ರೆ ನಿಮಗೆ ಸೊಲ್ಯೂಷನ್ ಸಿಗುತ್ತಾ ಸೊ ಒಂದು ರೀತಿ ಕುರಿಗಳ ಹಿಂಡಿನ ಹಾಗೆ ಯಾವ್ದಾವ್ದನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ ಒಂದು ಡೀಟೇಲ್ಡ್ ಕೋರ್ಸ್ ಇದೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಒಂದು ವೇಳೆ ನೀವು ಈ ವಿಡಿಯೋ ನೋಡಿ ನಾನು ಹೂಡಿಕೆ ಬಗ್ಗೆ ಕಲಿಬೇಕಪ್ಪ ಅನ್ನೋ ಆಸಕ್ತಿ ನಿಮಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಆಗೋ ಯೋಚನೆ ನೀವು ಮಾಡಿದರೆ ಎಲ್ ಇ ಎ ಆರ್ ಎನ್ ಲರ್ನ್ ಅನ್ನೋ ರೆಫರಲ್ ಕೋಡನ್ನು ಬಳಸಿ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳಿ ಮುಂದುವರಿಯೋಣ ನೋಡಿ ಟೆಸ್ಲಾ ಕಂಪನಿ ಭಾರತದಲ್ಲಿ ತನ್ನ ಶಾಖೆಯನ್ನು ಆರಂಭ ಮಾಡುತ್ತೆ ಅನ್ನೋ ಸುದ್ದಿ ಹೊರಬಿತ್ತು ಇಮ್ಮಿಡಿಯೇಟ್ಲಿ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡ್ತು ಗೊತ್ತಾ ಬ್ಯಾಟರಿ ಚಾಲಿತ ವೆಹಿಕಲ್ಗಳನ್ನು ಅವರು ತಯಾರು ಮಾಡ್ತಾರೆ ಟೆಸ್ಲಾ ಯಾವಾಗ ಭಾರತಕ್ಕೆ ಬರುತ್ತೆ ಅಂತ ಗೊತ್ತಾಯಿತೋ ಆ ಸುದ್ದಿ ಹೊರಬಿದ್ದ ಬೆನ್ನಿಗೇನೆ ಬ್ಯಾಟರಿ ಕಂಪನಿಗಳ ಮೇಲೆ ಜನ ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಯಾಕೆ ಹೇಳಿ ಅವರು ಬಂದು ಬ್ಯಾಟ್ರಿಯನ್ನು ಅವರೇ ತಯಾರು ಮಾಡಿಕೊಂಡು ಆ ಕಂಪನಿಗೆ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾದ ಬಾಡಿ ಟೆಕ್ನಾಲಜಿ ಇದೆಲ್ಲವನ್ನು ಮಾಡೋದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಈಗ ನೀವು ಯಾವುದೇ ಫೋನ್ ತಗೊಳ್ಳಿ ಅನೇಕ ಫೋನ್ಗಳಲ್ಲಿ ಸೋನಿ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕ್ಯಾಮರಾ ಇದೆ ಇನ್ಯಾವುದೋ ಕ್ವಾಲ್ಕಾಮ್ ಅನ್ನೋ ಕಂಪನಿ ಸ್ನ್ಯಾಪ್ ಡ್ರ್ಯಾಗನ್ ಅನ್ನೋ ಕಂಪನಿ ಅವರು ತಯಾರು ಮಾಡಿರುವಂತಹ ಚಿಪ್ಗಳು ಸಾಫ್ಟ್ವೇರ್ಗಳು ಮದರ್ ಬೋರ್ಡ್ಗಳು ಇಂಥವಿವೆ ಅದರರ್ಥ ಬೇಕಾಗಿರುವ ಬೇಸಿಕ್ ಕಾಂಪೊನೆಂಟ್ಗಳನ್ನು ತಗೊಂಡು ಟೆಕ್ನಾಲಜಿಯನ್ನು ಸ್ವಲ್ಪ ಇವ್ರದ್ದೇನೋ ಒಂದು ಎಕ್ಸ್ಟ್ರಾ ಫೀಚರ್ಸ್ ಅನ್ನು ಆ್ಯಡ್ ಮಾಡಿ ಪ್ರಾಡಕ್ಟ್ ಅನ್ನು ತಯಾರು ಮಾಡೋದಿದೆ ಎಲ್ಲ ಪ್ರಾಡಕ್ಟ್ ಅನ್ನು ಎಲ್ಲ ಕಂಪನಿಯವರು ಎಲ್ಲವನ್ನೂ ತಯಾರು ಮಾಡೋದಿಲ್ಲ ಹೀಗೆ ಸೊ ಟೆಸ್ಲಾ ಕಂಪನಿ ಬರುತ್ತೆ ಅಂದ ಕೂಡಲೇ ಬ್ಯಾಟರಿ ಚಾಲಿತ ಸೆಗ್ಮೆಂಟ್ ಆಗಿರೋ ಕಾರಣಕ್ಕೆ ಬ್ಯಾಟರಿಗೆ ಡಿಮ್ಯಾಂಡ್ ಬರುತ್ತೆ ಅನ್ನೋ ಕಾರಣಕ್ಕೆ ಆ ಕಂಪನಿಗಳ ಶೇರ್ಗಳು ಒಳ್ಳೆ ಹೈಕನ್ನು ಪಡ್ಕೊಳ್ತು ನಾನು ಪುನಃ ಅದನ್ನೇ ಹೇಳ್ತಾ ಇದ್ದೀನಿ ಇದು ಪರ್ಮನೆಂಟ್ ರೇಸ್ ಅಲ್ಲ ಆದರೆ ಶಾರ್ಟ್ ಟರ್ಮಿಗೆ ನೀವು ಡೆಫಿನೆಟ್ಲಿ ಲಾಭವನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಇನ್ನೊಂದು ಸುದ್ದಿ ಇವತ್ತಿದೆ ಆ ಸುದ್ದಿ ಏನಪ್ಪಾ ಅಂತ ಅಂದರೆ ಬ್ಯಾಟರಿಯನ್ನು ತಯಾರು ಮಾಡುವಂಥ ಟೆಕ್ನಾಲಜಿಯಲ್ಲಿ ಬರ್ತಾ ಇರುವ ಬದಲಾವಣೆ ಈಗ ನಮಗೆ ಲಿಥಿಯಮ್ ಅಯೋನ್ ಬ್ಯಾಟರಿ ಇದೆ ಕೋಬಾಲ್ಟ್ ಅನ್ನು ಬಳಸಿಕೊಂಡು ತಯಾರು ಮಾಡುವಂತಹ ಬ್ಯಾಟರಿ ಇದೆ ಇಲ್ಲಿ ಏನಾಗಿದೆಪ್ಪ ಅಂತ ಅಂದರೆ ನಿಕ್ಕಲ್ ಪ್ರಮಾಣವನ್ನು ನೀವು ಜಾಸ್ತಿ ಮಾಡಿದರೆ ಆ ಬ್ಯಾಟರಿಯ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಸೊ ಆ ಕಾರಣಕ್ಕೆ ಜನ ಮಾಡ್ತಿದ್ದಾರೆ ಈಗ ಕೋಬಾಲ್ಟನ್ನು ಯಾವ್ಯಾವ ಕಂಪನಿಗಳು ಅಥವಾ ಯಾವ ಯಾವ್ಯಾವ ಕಂಪನಿಗಳು ತಯಾರು ಮಾಡ್ತವೆ ಅದರ ಮಾರ್ಕೆಟ್ ಅಥವಾ ಲೀಡರ್ಸ್ ಯಾರಿದ್ದಾರೆ ನಿಕ್ಕಲನ್ನು ತಯಾರು ಮಾಡುವಂಥವರು ಆ ಕಂಪನಿಗಳ ಬಗ್ಗೆ ಜನ ಹುಡುಕೋದಕ್ಕೆ ಆರಂಭ ಮಾಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಬ್ಯಾಟರಿ ಎಕ್ಸ್ಟ್ರಾ ಪರ್ಫಾರ್ಮ್ ಮಾಡುತ್ತೆ ಅಂತ ಆದರೆ ಆ ಬ್ಯಾಟರಿಯನ್ನು ಬಳಸಿಕೊಂಡು ಕಸ್ಟಮರ್ ಪ್ಯಾಸೆಂಜರ್ ಸೆಗ್ಮೆಂಟ್ ವೆಹಿಕಲ್ ಗಳನ್ನ ಆರಂಭ ಮಾಡ್ತಾರೆ ಸೊ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಫ್ಯೂಚರ್ ಅಲ್ಲಿ ಯಾವ್ದಕ್ಕೆ ಹೈಪ್ ಬರುತ್ತೆ ಅನ್ನೋದು ಈಗ ನೋಡಿ ಟೆಸ್ಲಾ ಕಂಪನಿ ಬಂದ ಕೂಡಲೇ ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳಿಗೂ ಒಂದು ಬೂಮ್ ಸಿಗ್ತಾ ಇದೆ ಯಾಕೆ ಹೇಳಿ ಟೆಸ್ಟ್ಲಾ ಕಾರಣಕ್ಕೆ ಅಲ್ಲದೆ ಹೋದ್ರು ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ತಯಾರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಲುಮಿನಿಯಂಗೆ ಸ್ವಲ್ಪ ನಿಮಗೆ ಬೂಸ್ಟ್ ಸಿಗ್ತಾ ಇದೆ ಸ್ಟೀಲ್ ಅನ್ನೋದೇನಿದೆ ನಿಮಗೆ ವೆಯ್ಟ್ ಜಾಸ್ತಿ ಸೊ ವೆಯ್ಟ್ ಜಾಸ್ತಿ ಆಯಿತು ಅಂತಂದ್ರೆ ಬ್ಯಾಟ್ರಿಯನ್ನು ಬಳಸ್ಕೊಂಡು ಅಷ್ಟು ಹೆವಿ ವಾಹನವನ್ನ ನೀವು ತುಂಬಾ ದೂರಕ್ಕೆ ಹೋಗೋದಕ್ಕಾಗೋದಿಲ್ಲ ಅದಕ್ಕೆ ಕಡಿಮೆ ವೆಯ್ಟ್ ಇರುವಂತಹ ಮೆಟಲ್ ಅನ್ನ ಅಥವಾ ಅಲ್ಲಾಯ್ ಅನ್ನ ಜನ ಬಳಸ್ಕೊಳ್ಬೇಕಾಗತ್ತೆ ಯಾರು ಮ್ಯಾನುಫ್ಯಾಕ್ಚರರ್ಸ್ ಸೊ ಹಾಗಾಗಿ ಸ್ಟೀಲ್ನ ಬದಲಿಗೆ ಅಲುಮಿನಿಯಂ ಅನ್ನ ಯೂಸ್ ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಂಡ ಜನ ಅದರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತಲ್ಲ ನಾಳೆ ಅದಕ್ಕೆ ಬೂಮ್ ಬಂದೇ ಬರುತ್ತೆ ಬಟ್ ಒಂದಂತೂ ನಾವು ಗಮನಿಸಬೇಕು ತತ್ಕ್ಷಣಕ್ಕೆ ಶಾರ್ಟ್ ಟರ್ಮಿಗಾದ್ರೂ ನಿಮಗೆ ಆ ಸ್ಟಾಕ್ಗಳು ಹೈಕ್ ಅನ್ನ ಪಡೆದುಕೊಳ್ತವೆ ಹೀಗೆ ನೀವು ನಿಮ್ಮ ಕಷ್ಟಪಟ್ಟು ದುಡಿದ ಹಣವನ್ನು ಹೂಡಿಕೆ ಮಾಡೋ ಮುನ್ನ ಕೆಲ ಸುದ್ದಿಗಳನ್ನು ಗಮನಿಸಬೇಕು ಆ ಸುದ್ದಿ ಲಾಂಗ್ ರನ್ನಲ್ಲಿ ನಿಮಗೆ ಸ್ಟಾಕ್ ನ ಬೆಲೆಯನ್ನು ಹೈಕಲ್ಲಿ ಇಡುತ್ತಾ ಅಥವಾ ಶಾರ್ಟ್ ಟರ್ಮ್ಗೆ ಹೈಕ್ ಅಲ್ಲಿ ಇಡುತ್ತಾ ಅನ್ನೋದ್ರ ಬಗ್ಗೆ ನೀವು ಅಂದಾಜಿಸುವಂತಹ ಚಾಕಚಕ್ಯತೆಯನ್ನು ಬೆಳೆಸ್ಕೊಳ್ಬೇಕು ಇದರ ಜೊತೆ ಜೊತೆಗೆ ಯಾವ ಸುದ್ದಿ ದೊಡ್ಡ ಮಟ್ಟದಲ್ಲಿ ಈಗ ಓ ಬರ್ತಾ ಇದೆಯಪ್ಪ ನೋಡಿ ಕೆಲ ಐ ಪಿ ಓಗಳು ಈಗ ಝೊಮ್ಯಾಟೊ ಹೋಗುತ್ತೆ ಅಂತಿದೆ ಎಲ್ ಐ ಸಿ ಕಲ್ಯಾಣ್ ಜುವೆಲರ್ಸ್ ಐ ಪಿ ಓಗೆ ಹೋಗುತ್ತೆ ಅಂತಿದೆ ಸೊ ನೀವು ಝೊಮ್ಯಾಟೊ ಅಂತ ಬಂದಾಗ ಇವತ್ತಿನ ಒಂದು ಸುದ್ದಿ ಇದೆ ಏನಪ್ಪಾ ಅಂತ ಅಂದ್ರೆ ಫ್ಲಿಪ್ಕಾರ್ಟ್ನವರು ತಾವು ಬಳಸ್ತಿರುವಂತಹ ವೆಹಿಕಲ್ ಗಳೇನಿದ್ದಾವೆ ಟೂ ವೀಲರ್ಸ್ ಆ ಸೆಗ್ಮೆಂಟ್ ನಲ್ಲಿ ಪೆಟ್ರೋಲ್ ಚಾಲಿತ ಅಲ್ಲದೆ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಇನ್ಕ್ಲೂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಹೀಗಾಗಿ ಹೀರೋ ಕಂಪನಿ ಹೀರೋ ಮೋಟರ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನಿದೆ ಆ ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಜೊತೆಗೆ ಮಹೀಂದ್ರ ಅಂಡ್ ಮಹೀಂದ್ರಾ ಎಲೆಕ್ಟ್ರಿಕಲ್ ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅದರರ್ಥ ಒಂದು ವೇಳೆ ಇಪ್ಪತ್ತೈದು ಸಾವಿರ ಬೈಕ್ ಒಂದು ಲಕ್ಷಕ್ಕೂ ಹೆಚ್ಚು ಎಲೆಕ್ಟ್ರಿಕಲ್ ಚಾಲಿತ ಬೈಕ್ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಸೊ ಒಂದು ಲಕ್ಷ ವಾಹನಗಳು ಅಂತ ನೀವು ಯೋಚನೆ ಮಾಡಬೇಕು ಒಂದು ಲಕ್ಷ ಬ್ಯಾಟರಿಗಳು ಅಂತ ನಾವು ಯೋಚನೆ ಮಾಡಬೇಕು ಸೊ ಹೀಗೆ ಯಾವುದೇ ಒಂದು ಮೈನ್ ಕಂಪನಿ ಅಂತ ಏನಾದರೂ ಸುದ್ದಿಯಲ್ಲಿದೆ ಅಂತ ಆ ಕಂಪನಿಯ ಪ್ರಾಡಕ್ಟ್ ಏನು ಆ ಪ್ರಾಡಕ್ಟಿಗೆ ಕೊಡುವಂತಹ ಸಬ್ಸಿಡರಿ ಕಂಪನಿಗಳು ಯಾವುವು ಆ ಸಬ್ಸಿಡರಿ ಕಂಪನಿಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನೋಡಿ ತೀರಾ ಸಾಮಾನ್ಯವಾಗಿ ಒಂದು ಸ್ಕೂಲ್ ಆರಂಭ ಆಯಿತಾ ಪಕ್ಕದಲ್ಲೇ ಒಂದು ಸ್ಟೇಷನರಿ ಸ್ಟೋರ್ ಬರುತ್ತೆ ಒಂದು ಫ್ಯಾಕ್ಟ್ರಿ ಆರಂಭ ಆಯ್ತಾ ಇಮ್ಮಿಡಿಯೇಟ್ಲಿ ಒಂದು ಕ್ಯಾಂಟೀನ್ ಬರುತ್ತೆ ಒಂದು ಪೆಟ್ರೋಲ್ ಬಂಕ್ ಬಂತ ಪಂಚರ್ ಅಂಗಡಿ ಓಪನ್ ಆಗುತ್ತೆ ಒಂದು ಯಾವುದೋ ನಾನ್ ವೆಜ್ ಹೋಟೆಲ್ಲೋ ಇನ್ನೊಂದು ಹೋಟೆಲ್ಲೋ ಇದೆಯಾ ಇಮ್ಮಿಡಿಯೇಟ್ಲಿ ಪಕ್ಕದಲ್ಲೇ ಒಂದು ಪಾನ್ ಶಾಪ್ ಓಪನ್ ಆಗುತ್ತೆ ಯಾಕೆ ಇದೆಲ್ಲ ಆಗುತ್ತೆ ಅದರ ಅಗತ್ಯತೆ ಇದೆ ಸೊ ಹೀಗೆ ಸ್ಟಾಕ್ಸ್ನ ಬಗ್ಗೆ ಕಲಿಬೇಕಾದ್ರೆ ನೀವು ಈ ಎಲ್ಲ ಅಂಶಗಳನ್ನು ಗಮನಿಸಬೇಕು ಪೇಪರ್ನಲ್ಲಿ ಬಿಸ್ನೆಸ್ ಸೆಕ್ಷನನ್ನು ಅನ್ನು ಹಂಡ್ರೆಡ್ ಪರ್ಸೆಂಟ್ ನೋಡಲೇಬೇಕು ಅದನ್ನು ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಏನಾಗ್ತಿದೆ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ಯಾವುದಕ್ಕೆ ರೆಸ್ಪಾಂಡ್ ಮಾಡಬಹುದು ಅನ್ನೋದರ ಹಿಂಟ್ ಸಿಗುತ್ತೆ ಅದು ಪರ್ಮನೆಂಟ್ ಅಲ್ಲ ಅಗೈನ್ ನಾನು ಹೇಳ್ತಾ ಇದ್ದೀನಿ ಪರ್ಮನೆಂಟ್ ಇರೋದಿಲ್ಲ ನೀವು ಅದನ್ನು ಅಂದಾಜಿಸುವಂತಹ ಚಾಕಚಕ್ಯತೆ ತಿಳ್ಕೊಳ್ಬೇಕು ಸೊ ಅದನ್ನು ಐದು ಹತ್ತು ನಿಮಿಷದ ವಿಡಿಯೋನಲ್ಲಿ ಕಲಿಸ್ಕೊಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಹೀಗಾಗಿ ಕೋರ್ಸನ್ನು ನೀವು ವಾಚ್ ಮಾಡಲೇಬೇಕು ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ಸ್ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ನಾನು ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಡೀಟೇಲ್ಡ್ ಕೋರ್ಸ್ ಡಿಸೈನ್ ಮಾಡಲಾಗಿದೆ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿ ನೀವು ಇನ್ಸ್ಪೈರ್ ಆಗಿದ್ರೆ ಎಲ್ ಇ ಎ ಆರ್ ಎನ್ ಲರ್ನ್ ಅನ್ನೋ ರೆಫರಲ್ ಕೋಡ್ ಬಳಸಿ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳಿ ನಮಸ್ಕಾರ